ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 97 ದಿನ ಏನಾಯ್ತು, ಯಾರೇ ಸಾರು ಯಾರು ತಪ್ಪು, ಈ ಎಪಿಸೋಡ್ ಮೇಲೆ ಖಂಡಿತವಾಗ್ಲು ಎಲ್ಲರಿಗೂ ಅನ್ಸಿರುತ್ತೆ ಕೇವಲ ನಾಟಕ ಮಾಡಿದ್ದು ಬಿಗ್ ಬಾಸ್ ಅಂತ. ಏನಕ್ಕಂದ್ರೆ ಇಲ್ಲಿ ಯಾರಾದ್ರೆ ಟಾಪ್ ಅಲ್ಲಿ ಪಾಯಿಂಟ್ಸ್ ಬರ್ತಾರೋ ಅವರೇ ಟಿಕೆಟ್ ಟು ಫೈನಲ್ ವಿನ್ ಆಗ್ತಾರ ಅಂತ ಹೇಳಿದ ಬಿಗ್ ಬಾಸ್ ಟೀಮ್ ಆಗ್ಲಿ ಬಿಗ್ ಬಾಸ್ ಆಗ್ಲಿ ಕೊನೆಗೆ ಏನ್ ಮಾಡಿದ್ದು, ಟ್ವಿಸ್ಟ್ ಕೊಟ್ರು. 3 ಜನದಲ್ಲಿ ಓಟ್ ಪ್ರಕಾರ ಬಿಗ್ ಬಾಸ್ ಟಿಕೆಟ್ ಟು ಫೈನಲೆ ಗೆಲ್ತಾರೆ ಅಂತ. ಖಂಡಿತವಾಗ್ಲು ಎಲ್ಲರಿಗೂ ಗೊತ್ತು ಈ 3 ಜನರಲ್ಲಿ ಪ್ರತಾಪ್ಗೆ ಯಾರು ಓಟ್ ಆಗಲ್ಲ ಅಂತ ಮುಂದೆ ಎಲ್ಲರೂ ಆಲೋಚನೆ ಮಾಡಿರ್ತಾರೆ. ಖಂಡಿತವಾಗ್ಲೂ ಪ್ರತಾಪ್ ಯಾರು ಕೊಡಲ್ಲ, ಅಲ್ಲಿ ಕಾರ್ತಿಕ್ ಕೊಡಲ್ಲ, ತನಿಷು ಕೊಡಲ್ಲ, ತುಕಲ್ ಅಂತ ಮೊದಲೇ ಕೊಡಲ್ಲ, ವಿನಯ್ ಅಂತ ನಮ್ರತ ಕೊಡ್ತಾರೆ. ಈ ರೀತಿ ಆಲೋಚನೆ ಮಾಡಿದಾಗ ಬೇಕಂತಲೇ ಟೈಮ್ ಪಾಸ್ ಗೋಸ್ಕರ ಇಲ್ಲ ಪ್ರತಾಪ್ ನ ಟಿಕೆಟ್ ಫಿನಾಲೆಗೆ ಡೈರೆಕ್ಟ್ ಆಗಿ ಫಿನಾಲೆ ಕಳಿಸಬಾರ್ದು, ಕೇವಲ TRP ಇರೋದು ಪ್ರತಾಪರೇ ಮಾತ್ರ. ಆದ ಕಾರಣ ಪ್ರತಾಪ್ ಟೆನ್ಷನ್ ಅಲ್ಲಿ ಇಡೋಕೆ, ಆಲೋಚನೆ ಅಲ್ಲಿ ಇಡೋಕೆ, ವೋಟ್ಸ್ ಮಾಡಕ್ಕೋಸ್ಕರ, TRP ಜಾಸ್ತಿ ಬರಕ್ಕೋಸ್ಕರ ಕೇವಲ ಪ್ಲಾನ್ ಮಾಡಿದ್ರಂತ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಟೀಮ್ ಆಗ್ಲಿ ಬಿಗ್ ಬಾಸ್ ಮಾಡಿದಾಗ್ಲೂ ಅದನ್ನೇ. ಏನಕ್ಕಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಮೊದಲೇ ಟಾಸ್ ಕೊಟ್ಟಾಗ ಯಾರಾದ್ರೂ ಪಾಯಿಂಟ್ ಟಾಪ್ ಇರ್ತಾರೋ ಅವರನ್ನೇ ಟಿಕೆಟ್ ಫಿನಾಲ್ ಅಂತ ಹೇಳಿದ್ರು. ಬಟ್ ಕೊನೆಗೆ ಮಾಡಿದ್ದೇನು ಈ ರೀತಿಯಾಗಿತ್ತು. ಮತ್ತೆ ಈ ಎಪಿಸೋಡ್ ಅಲ್ಲಿ ಯಾರು ಸರಿ ಯಾರು ತಪ್ಪು, ಯಾರ್ಯಾರಿಗೆ ಯಾರು ಸಪೋರ್ಟ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಕರೆಕ್ಟ್ ಆಗಿ, ಸತ್ಯ ಇದೆಯಾ ಇಲ್ಲಿ ಸುಳ್ಳಿದೆಯಾ, ವಿನಯ್ ಅವರು ನಮ್ರತೆಗೆ ಸಪೋರ್ಟ್ ಮಾಡಿದ್ದು ಕರೆಕ್ಟಾ, ಈ ರೀತಿ ಎಲ್ಲ ಆಲೋಚನೆ ಬರ್ತವೆ. ಮತ್ತು ವರ್ತೂರ್ ಅವರು ಕೊನೆಯಲ್ಲಿ ಮಾತಾಡಿದ್ರು ಸರಿ ಇದೆಯಾ ಅಂತ ಎಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಎಪಿಸೋಡ್ ಶುರುವಾಗದೆ ಒಂದು ಟಾಸ್ಕ್ ಇಂದ, ಈ ಟಾಸ್ಕ್ ಬಂದ್ಬಿಟ್ಟು ಸಂಗೀತ್ ಅವರು ಕೊಡ್ತಾರೆ. ಸಂಗೀತ್ ಅವರು ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಆಡೋಕೆ ಪ್ರತಾಪವನ್ನ, ನಮ್ರತವನ್ನ, ವಿನಯನ ತಗೊಂತಾರೆ. 4 ಜನ ಟಾಸ್ಕ್ ಆಡ್ತಾರೆ. ಬಟ್ ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮಾತ್ರ ಪ್ರತಾಪ್ ಅವರು ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಇದರಿಂದ ಅವ್ರಿಗೆ ಪಾಯಿಂಟ್ಸ್ ಗಳು ಸಿಗುತ್ತೆ, 100 ಪಾಯಿಂಟ್ಸ್. ಇದಾದ್ಮೇಲೆ ತುಂಬಾ ವಾದ ಪ್ರತಿವಾದ ಆಗುತ್ತೆ, ಟಾಸ್ಕ್ ಯಾರಾದ್ರು ಹೇಳಿದ್ರು ಹಾಗೆ ಹೀಗಂತ. ಇನ್ನ ಕೊನೆ ಟಾಸ್ಕ್ ಬಂದ್ಬಿಟ್ಟು ತುಕಾಲಿ ಅವರು ಕೊಡ್ತಾರೆ. ಈ ತುಕಾಲಿ ಅವ್ರು ಬಂದ್ಬಿಟ್ಟು ಖಂಡಿತವಾಗ್ಲೂ ಇವರಿಗೆ ವರ್ತೂರ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ವರ್ತೂರ್ ಅವ್ರಿಗೆ ಗೆದ್ದಿದ್ರು ಕೂಡ ತುಂಬಾ ಅಡ್ವಾಂಟೇಜ್ ಇತ್ತು. ಬಟ್ ಎಪಿಸೋಡ್ ಕೊನೆಗೆ ನೋಡಿದಾಗ ಮಾತ್ರ ಗೆದ್ದಿದ್ರು ವೇಸ್ಟ್ ಅನ್ಸ್ತು. ಏನಕ್ಕಂದ್ರೆ ಓಟ್ ಪ್ರಕಾರ ಹೋದಾಗ ಈ ಮನೆಗೆ ಅರ್ಹರಲ್ಲ ಅಂತ ಹೇಳಿದಾಗ ಟಿಕೆಟ್ ಫೈನಲ್ಗೆ ಇವರಿಗೆ ಅಂತ ಏನ್ ಹೇಳ್ತಾರೆ, ಖಂಡಿತವಾಗ್ಲೂ ಹೇಳದೆ ಸಾಧ್ಯನೇ ಇಲ್ಲ. ಇದು ವರ್ತೂರ್ ಒಂದು ಅವಕಾಶ ಸಿಕ್ಕಿತ್ತು ಬಟ್ ಉಪಯೋಗಿಸಲಿಲ್ಲ ಅಂತ ಹೇಳ್ಬೋದು. ಇನ್ನಾದ್ಮೇಲೆ ಇನ್ನ ಈ ತುಕಾಲಿ ಅವರ ಟಾಸ್ಕ್ ಅಲ್ಲಿ ಗೊತ್ತೇ ಇರುತ್ತೆ, ತುಕಾಲಿ ಅವರು ವರ್ತೂರ್ಗೆ ಸಂಗೀತ ಅವರಿಗೆ ಸ್ವಲ್ಪ ಕಂಫರ್ಟ್ ಜೋನ್ ಅಲ್ಲಿದ್ದಾರೆ. ಆದ ಕಾರಣ ಅವರಿಬ್ರು ಸೆಲೆಕ್ಟ್ ಮಾಡ್ತಾರೆ, ಅವರಿಬ್ರು ಮತ್ತೆ ವಿನಯ್ ಸಂಗೀತ, 4 ಜನ ಟಾಸ್ಕ್ ಆಡ್ತಾರೆ. ಈ ಟಾಸ್ಕ್ ಅಲ್ಲಿ ಅದಕ್ಕಿಂತ ಮುಂದೆ ಟಾಸ್ಕ್ ಗೆದ್ದಿರೋ ಪ್ರತಾಪ್ ಅವರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಬಿಗ್ ಬಾಸ್ ಸ್ಕೀಮ್ ಇಂದ. ಅಡ್ವಾಂಟೇಜ್ ಏನಂದ್ರೆ ಒಬ್ಬರನ್ನ ಟಾಸ್ಕ್ ಇಂದ ತೆಗಿಬಹುದು. ಈ ಟೈಮ್ ಅಲ್ಲಿ ವಿನಯ್ ಸಂಗೀತ ವರ್ತೂರ್ ಅವ್ರು ಇರ್ತಾರೆ, ತುಕಾಲಿ ಅವರು ಇರ್ತಾರೆ. ಬಟ್ ವಿನಯ್ ಅವ್ರನ್ನ ತುಕಾಲಿ ಅವರು ತೆಗೆಯೋ ಸಾಧ್ಯತೆ ಇಲ್ಲ, ತೆಗಿಬಾರ್ದು ಕೂಡ. ಆದ ಕಾರಣ ಆಶಿಸಿದ್ದು ಸಂಗೀತ ಅವ್ರನ್ನ, ಏನಕ್ಕಂದ್ರೆ ಪಾಯಿಂಟ್ ಜಾಸ್ತಿ ಇರ್ತೋ, ಒಂದ್ ವೇಳೆ ಈ ಟಾಸ್ಕ್ ಅವ್ರು ಗೆದ್ರೆ ಟಾಪ್ ಅಲ್ಲಿ ಇರ್ತಾರೆ ಅಂತ. ಆದ ಕಾರಣ ಆ ಟೈಮ್ ಅಲ್ಲಿ ಸಂಗೀತ ಅವ್ರನ್ನೇ ತೆಗಿತಾರೆ ಪ್ರತಾಪ್ ಅವರು. ತುಂಬಾ ಬೆನ್ನಿಗೆ ಚೂರು ಹಾಕಿದಾರ ಪ್ರತಾಪ್, ನಾಮಿನೇಟ್ ಇಂದ ಸೇವ್ ಮಾಡಿದ್ರು ಸಂಗೀತ, ಆದ್ರೂ ಕೊನೆಗೆ ಚೂರು ಹಾಕಿದ, ಹಾಗೆ ಈಗ ಅಂತ ಟ್ರೋಲ್ ಆಗ್ತಾ ಇದೆ. ಬಟ್ ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ ಖಂಡಿತವಾಗ್ಲು ಯಾರು ಒಬ್ರೇ ಗೆಲ್ಲೋದು, ಇಲ್ಲ ಸಂಗೀತನ, ಇಲ್ಲ ಪ್ರತಾಪನ, ಇಲ್ಲ ವಿನಯನ, ಇಲ್ಲ ಕಾರ್ತಿಕ ಅಂತ, ಖಂಡಿತವಾಗ್ಲು ಒಬ್ರೇ ಗೆಲ್ಲೋದು. ಟಾಸ್ಕ್ ಆಡಿದ್ದು ಮಾತ್ರ ಸತ್ಯನೇ. ಬಟ್ ಈ ಟಾಸ್ಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಪ್ರತಾಪ್ ಅವರು. ಟೋಟಲ್ ಆಗಿ ಈ ಟಾಸ್ಕ್ ಇಂದ ಅವರು 1 ಟಾಸ್ಕ್ ಅಲ್ಲಿ ಪಾಯಿಂಟ್ ಕಳಿಸಿದ್ದು 420 ಪಾಯಿಂಟ್ ಕಳಿಸ್ತಾರೆ. ಸಂಗೀತ ಅವರು ಅದಕ್ಕಿಂತ ಕಡಿಮೆ ಕಳಿಸ್ತಾರೆ, ನಮ್ರತ ಅದಕ್ಕಿಂತ ಇನ್ನ ಕಡಿಮೆ ಕಳಿಸ್ತಾರೆ. ಇನ್ನ ಈ 3ರಲ್ಲಿ ಸೆಲೆಕ್ಟ್ ಮಾಡ್ಬೇಕಂತ ಬಿಗ್ ಬಾಸ್ ಟೀಮ್ ಮಾಡಿದ್ ಮಾತ್ರ ತುಂಬಾ ದುರಾದೃಷ್ಟ, ಅನಾಹುತ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವಶ್ಯಕತೆನೇ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಆದ್ರೆ ಹೇಳಿದ್ದ ಅವ್ರಿಗೆ ಟಿಕೆಟ್ ಕೊಡಬಹುದಾಗಿತ್ತು, ಕೇವಲ ಇಲ್ಲಿ ಸಂಗೀತ ಅವ್ರನ್ನ ಇಲ್ಲ ಇನ್ನೊಬ್ಬರನ್ನ ಯಾರನ್ನು ಟಿಕೆಟ್ ಫಿನಾಲೆಗೆ ತಗೊಂಡೋಗಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇಲ್ಲ, ಇಲ್ಲಿ ಇರುವ 5 ಜನದಲ್ಲಿ 3 ಸಂಗೀತ, ನಮ್ರತ ಮತ್ತು ಪ್ರತಾಪ್ ಅವರು ಓಟ್ ಮುಖಾಂತರೆ ಅಂದ್ರೆ ಅವ್ರು ಡಿಬೇಟ್ ಮಾಡ್ಬೇಕು, ಆರ್ಗ್ಯುಮೆಂಟ್ ಮಾಡ್ಬೇಕು. ಈ ಕಾರಣಕ್ಕೆ ನಾನು ಟಿಕೆಟ್ ಟು ಫೈನಲ್ ನಾನು ಅರ್ಹರಾಗಿರ್ತೇನೆ, ನನಗೆ ಇದಕ್ಕೋಸ್ಕರ ನನಗೆ ಟಿಕೆಟ್ ಕೊಡ್ಬೇಕಂತ. ಖಂಡಿತವಾಗ್ಲು ಇದು ಬಂದಾಗ ಒಬ್ಬೊಬ್ಬರ ಅಭಿಪ್ರಾಯ ಹೋದಂತಂದ್ರೆ ಇರುತ್ತೆ. ಬಟ್ ಇಲ್ಲಿ ವಿನಯ್ ಅವರು ನಮ್ರತ ಅವ್ರಿಗೆ ಯಾಕೆ ಕೊಟ್ರು ಅಂತ ಅರ್ಥನೇ ಆಗಲ್ಲ. ಕಂಫರ್ಟ್ ಜೋನ್, ಫ್ರೆಂಡ್ಶಿಪ್ ಎಲ್ಲರೂ ಹೇಳ್ತೀವಿ. ಏನಕ್ಕಂದ್ರೆ ಇನ್ನೊಬ್ರು ಫ್ರೆಂಡ್ ಕೊಟ್ಟಾಗ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತಾರೆ. ಬಟ್ ಇವ್ರು ಯಾವ ರೀತಿ ಆಲೋಚನೆ ಮಾಡಿದ ಕೊಟ್ರು ಅರ್ಥನೇ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ವರ್ತೂರ್ ಅವರು, ಅವರ ಸ್ಟ್ಯಾಂಡ್ ಕೂಡ ಚೆನ್ನಾಗಿತ್ತು. ಏನಕ್ಕಂದ್ರೆ ನನ್ನ ಕೈಯಲ್ಲಿ ಸ್ಟೇಜ್ ಮೇಲೆ ಇನ್ನು ಫೈನಲ್ ಜೊತೆಗೆ ಯಾರ ಕೈ ಇರ್ಬೇಕಂದ್ರೆ ಪ್ರತಾಪ್ ಅವರ ಕೈ ಬೇಕಾಗಿತ್ತು ಅಂತ ಹೇಳಿದಾಗ ಅವರು ಪ್ರತಾಪನ ಸೆಲೆಕ್ಟ್ ಮಾಡ್ತಾರೆ. ಇನ್ನ ವಿನಯ್ ಪ್ರತಾಪನ ಬಿಟ್ರೆ ಇನ್ನ 3 ಜನ, ಕಾರ್ತಿಕ್, ತನಿಷ, ಅದಾದ್ಮೇಲೆ ತುಕಾಲಿ. ತುಕಾಲಿಗೆ ಯಾವಾಗೂ ಫೇವರೇಟ್, ಮನೆ ಮಂದಿ ಬಿಗ್ ಬಾಸ್ ಮೇಲೆ ಫ್ಯಾಮಿಲಿ, ಮನೆ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಂದ್ರೆ ಬಂದೋದ್ರು ಆವಾಗಿಂದ ಫೇವರೇಟ್ ಆಗಿದ್ದಾರೆ ಸಂಗೀತ ಅವರು. ಆದ ಕಾರಣ ತುಕಿಲಿ ಅವರು ಎಲ್ಲರಿಗೂ ಗೊತ್ತು, ಸಂಗೀತ ಅವರು ಕೊಡ್ತಾರಂತ. ಆನೆಸ್ಟ್ ಆಗಿ ರೀಸನ್ ಕೊಟ್ಟಿದ್ದು ಮಾತ್ರ ತನಿಷ, ಇನ್ನೊಂದು ಕಾರ್ತಿಕ್. ಸಂಗೀತ ಅವರ ಮೇಲೆ ಎಷ್ಟೇ ಅಪೋಸಿಟ್ ಇದ್ರು, ಎಷ್ಟೇ ಕೋಪ ಇದ್ರು, ಎಷ್ಟೇ ಜಗಳ ಇದ್ರು, ಖಂಡಿತವಾಗ್ಲು ಗೇಮ್ ಪ್ರಕಾರ
ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಪ್ರಕಾರ, ಮನೆಯಲ್ಲಿ ಟಾಸ್ಕ್ ಆಡಿದ ಪ್ರಕಾರ, ಮನೆಯಲ್ಲಿ ಪರ್ಫಾರ್ಮೆನ್ಸ್ ಪ್ರಕಾರ ಖಂಡಿತ ಅವಳು ಕೊಟ್ಟಿದ್ದು ತುಂಬಾ ಅದ್ಭುತವಾಗಿತ್ತು. ತನಿಷ್ ಅವರು ಮತ್ತು ಕಾರ್ತಿಕ್ ಅವರ ಡಿಸಿಷನ್, ಸಂಗೀತಕ್ಕೆ ಕಾರ್ತಿಕ್ ಮೊದಲೇ ಆಗಲ್ಲ, ಆದ್ರೂ ಕೂಡ ಸಂಗೀತ ಅವರಿಗೆ ಇಸ್ ಡಿಸರ್ವ್ಡ್ ಅಂತ ಕೊಡ್ತಾರೆ. ಖಂಡಿತ ಅವರು ಅವ್ರಿಗೊಂದು ಕ್ಯಾರೆಕ್ಟರ್ಗೆ ಹ್ಯಾಂಡ್ಸ್ ಅಪ್ ಹೇಳ್ಬೋದು, ಅದಕ್ಕೇನೆ ಕಾರ್ತಿಕ್ ಅವರಿಗೆ ತುಂಬಾ ಫ್ಯಾನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ತನಿಷ್ ಕೂಡ ಅಷ್ಟೇ, ಅವ್ರಿಗೆ ಆಡಕ್ಕೆ ಅವಕಾಶನೇ ಕೊಡಲ್ಲ, ಅವ್ರ ಹತ್ರ ಮಾತಾಡಲ್ಲ, ಜಗಳ ಆಡ್ತಾರೆ. ಎಷ್ಟೇ ಆರ್ಗ್ಯುಮೆಂಟ್ ಬಂದ್ರು, ಎಷ್ಟೇ ಡಿಬೇಟ್ ಬಂದ್ರು, ಕೊನೆಗೆ ಸಂಗೀತರ ಇಸ್ ಡಿಸರ್ವ್ ಅಂತ ಹೇಳ್ತಾರೆ ನೋಡು. ಆ ಕ್ಯಾರೆಕ್ಟರ್ಗೆ ಅವ್ರ ವ್ಯಕ್ತಿತ್ವಕ್ಕೆ ಒಂದು ಹ್ಯಾಂಡ್ಸ್ ಅಪ್ ಹೇಳ್ಬೋದು. ಆದ ಕಾರಣ ಇದು 5 ಜನದಲ್ಲಿ 2 ಓಟು ಬೇರೆ ಬೇರೆ ಕಡೆ ಹೋಗ್ತವೆ. ವಿನಯ್ ಅವ್ರ ನಮ್ರತಕ್ಕೆ ಹೋಗುತ್ತೆ, ವರ್ತೂರು ಪ್ರತಾಪ್ಗೆ ಹೋಗುತ್ತೆ, ಇನ್ನು 3 ಓಟು ಮಾತ್ರ ಬಿದ್ದು ಸಂಗೀತಗೆ. ಆದ ಕಾರಣ ಟಿಕೆಟ್ ಟು ಫೈನಲ್ಲೇ ಸಂಗೀತರು ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಇಸ್ ಅ ಡಿಸರ್ವ್ ಪರ್ಸನ್ ಅಂತ ಹೇಳ್ಬೋದು. ಸಂಗೀತವ್ರು ಏನಕ್ಕೆ ಗೇಮ್ ಮಾಡಿದರೆ ಚೆನ್ನಾಗಿ ಆಡಿದ್ರೆ, ಹಂಗಂತ ಪ್ರತಾಪ್ ಡಿಸರ್ವ್ ಅಲ್ಲ ಅಂತ ಹೇಳಲ್ಲ, ಪ್ರತಾಪ್ ಡಿಸರ್ವ್, ಇಲ್ಲಿ ಇರುವ ಡಿಸರ್ವ್ ಇರುವ ಕ್ಯಾಂಡಿಡೇಟ್ ಅಂದ್ರೆ ನಮ್ರತ ಮಾತ್ರನೇ. ಆದ ಕಾರಣ ಇಬ್ಬರಲ್ಲಿ ಯಾರು ಸಿಕ್ಕರು ಸಂತೋಷ ಅಂತ ಅಭಿಮಾನಿಗಳು ಹೇಳ್ತಾ ಇದಾರೆ. ಬಟ್ ಪ್ರತಾಪ್ ಅವರು ಇದು ಆದ್ಮೇಲೆ ಅವರ ಬಿಹೇವಿಯರ್ ಸ್ವಲ್ಪ ಕೆಟ್ಟದಾಗಿತ್ತು ಅಂತ ಹೇಳ್ಬೋದು. ಖಂಡಿತ ಅವ್ಳು ಏನಕ್ಕಂದ್ರೆ ಮನೆ ಓಡಿಸಂತ ಬಂದಾಗ ಗೊತ್ತಾಗ್ಲಿತ್ತು, ಎಲ್ಲರಿಗೂ ಅವರವರ ಕಂಫರ್ಟ್ ಜೋನ್ಗೆ ಹೋಗ್ತಾರೆ. ಆ ಟೈಮಲ್ಲಿ ಹೊರತರು ನಿಂತ್ಕೊಂಡು ಅವ್ರ ಪರವಾಗಿ. ಆದ ಕಾರಣ ಅವ್ರು ಮನೆ ಮಂದಿಯೆಲ್ಲ ಸೇರಿ ನನಗೆ ಟಿಕೆಟ್ ಕೊಡಲಿಲ್ಲ, ಮನೆ ಮಂದಿ ಸೇರಿ ನನಗೆ ಅವಾಯ್ಡ್ ಮಾಡಿದ್ರು, ಮನೆ ಮಂದಿ ಸೇರಿ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂದಿದ್ದು ತುಂಬಾ ಕೋಪ ತೋರಿಸುತ್ತೆ ವರ್ತೂರ್ ಅವರಿಗೆ. ಅವರು ಮಾತಾಡಿದ ಸತ್ಯ ಇದೆ, ಏನಕ್ಕಂದ್ರೆ ಪ್ರತಾಪ್ ಅವ್ರು ಕೇಳ್ತಾರೆ ನೀನು ಕಳಪೆ ಕೊಡುಗೆ ಈ ತರ ಮಾತಾಡಿದ್ರೆ ಹಾಗೆ ಈಗ ಅಂತ. ಕಳಪೆ ಅಂತಲ್ಲ, ನಾನು ನಿನ್ನ ಪರ ನಿಂತಿದ್ದೀನಲ್ಲ, ನೀನ್ ಏನಕ್ಕೆ ಈ ರೀತಿ ಒಂದು ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವರ ಪ್ರಶ್ನೆಯಲ್ಲಿ ಕೂಡ ಒಂದು ಒಂದು ಉತ್ತರ ಇದೆ, ಅವ್ರ ಪ್ರಶ್ನೆಯಲ್ಲಿ ಕೂಡ ಒಂದು ಸಹಜವಾದ ಒಂದು ಕುತೂಹಲ ಇರುತ್ತೆ ಖಂಡಿತವಾಗ್ಲು. ನನಗೆ ಈ ಮನೆಯಲ್ಲಿ ಯಾರು ಸಪೋರ್ಟ್ ಮಾಡಿಲ್ಲ, ವರ್ತೂರ್ ಅವ್ರು ಮಾತ್ರ ಸಪೋರ್ಟ್ ಮಾಡಿದ್ರೆ ಈ ಟಿಕೆಟ್ ಫೈನಲಲ್ಲಿ ಖಂಡಿತವಾಗ್ಲು. ಯಾವಾಗಲೂ ನನ್ನ ಕಡೆ ನಿಂತಿದ್ದಾರೆ, ಸ್ಟೇಜ್ ಮೇಲೆ ಎರಡು ಕೈ ಯಾರಿರ್ಬೇಕಂದ್ರೆ ನನ್ನ ಹೆಸರು ತಗೊಂಡಿದ್ದಾರೆ, ಅವರಿಗೆ ಚಿರಋಣಿ ಆಗಿರ್ತೀನಿ ಅಂತೇಳಿ ಪ್ರತಾಪ್ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇನ್ನೂ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದ್ರೆ ಇನ್ನೂ ಓಟ್ಗಳು ಜಾಸ್ತಿ ಬರ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಕಾರಣಕ್ಕೆ ಎಲ್ಲ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರೆ ಅಂತ ಹೊರ್ತರವ್ರು ಕೋಪಗೊಂಡ್ರು, ಮತ್ತೆ ಹೊರ್ತರವ್ರ ಕೋಪಗೊಂಡಕ್ಕೆ ನಿಮ್ಗೆ ಹೇಗೆ ಅನಿಸ್ತಂತ ಇಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಳಪೆಗೊಂಡು ನಮ್ರತಗಳು ಆಗಿದ್ರು, ಆಡಿದ ಗೇಮ್ ಅಲ್ಲಿ ಎಷ್ಟು ಪಾಯಿಂಟ್ ತಗೊಂಡವ್ರು, ಆಡಿದ 2 ಗೇಮ್ ತುಂಬಾ ಕಳಪೆಗಳು ತಗೊಂಡಿದ್ರು. ಆದ ಕಾರಣ ಈ ಕಳಪೆಯಿಂದ ಬಂದಾಗ ಕಾರ್ತಿಕೂ ಆಡಿಲ್ಲ, ವಿನಯ್ನೂ ಆಡಿಲ್ಲ, ಎಲ್ಲರೂ ಆಡಿಲ್ಲ. ವಿನಯ್ಗೆ 4 ಟಾಸ್ ಚಾನ್ಸ್ ಸಿಗುತ್ತೆ, ಆದ್ರೂ ಗೆದ್ದಿಲ್ಲ, ಅವ್ರಿಗೆ ಕೊಡಬೋದಾಗಿತ್ತು ಕಳಪೆ. ಬಟ್ ಇಲ್ಲಿ ಕೇವಲ ಟಾರ್ಗೆಟ್ ಮಾಡ್ರೆ ಕೊಟ್ರು ಅನ್ಸುತ್ತೆ. ಎಲ್ಲಾ ವೀಕಲ್ಲೂ ಇದೇ ಆಗೋದು, ಈ ವಾರ ಇದೇ ಆಗಿದ್ದು. ಬಟ್ ವರ್ತೂರವರ ಬಾಧೆ, ಅವರ ಫೀಲಿಂಗ್ಸ್ ಏನಂದ್ರೆ, ನಾನ್ ನಿನ್ನ ಪರ ನಿಂತಿದ್ದೆ, ನೀನ್ ನನ್ನ ಪರ ಯಾಕೆ ನಿಂತಿಲ್ಲ ಅಂದ್ರೆ, ಅಲ್ಲಿ ಮನೆ ಮುಂದೆ ಎಲ್ಲ ಟಾರ್ಗೆಟ್ ಮಾಡುದು ಅನ್ನೋಕ್ಕಿಂತ ಈ ಮನೆಯಲ್ಲಿ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ, ವರ್ತೂರ ಮಾತ್ರ ಸಪೋರ್ಟ್ ಮಾಡಿದಂತ ಅವರು ಹೇಳ್ಬೋದಾಗಿತ್ತು. ಇದೇ ಕಾರಣ ಮನೆ ಈ ಎಪಿಸೋಡ್ ಅಲ್ಲಿ ಮಾತ್ರ ನನಗೆ ಇಷ್ಟ ಆಗಿದ್ದು ಕಾರ್ತಿಕ್ ಮತ್ತು ತನಿಷ್ ಅವರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು. ಏನಕ್ಕಂದ್ರೆ ಎಷ್ಟೇ ಒಳ ಜಗಳ ಇರಲಿ, ಎಷ್ಟೇ ದೂರ ಆಗಲಿ, ಎಷ್ಟೇ ಆರ್ಗ್ಯುಮೆಂಟ್ ಇರಲಿ, ಡಿಬೇಟ್ ಇರಲಿ, ಖಂಡಿತವಾಗ್ಲು ಅವರು ಅವರ ಮನಸ್ಸಲ್ಲಿರುವ ಒಂದು ವ್ಯಕ್ತಿತ್ವನ ತೋರಿಸ್ತಾರೆ. ಇದು ಅವರಿಗೆ ಒಂದು ವಾಟ್ಸಪ್ ಅಂತ ಹೇಳ್ಬೋದು. ಮತ್ತೆ ಸಂಗೀತ ಅವರು ಟಿಕೆಟ್ ಟು ಫೈನಲ್ ಇನ್ನಾಗೆ ನಿಮ್ಗೆ ಅನಿಸ್ತು, ಕೇವಲ ಬಿಗ್ ಬಾಸ್ ಪ್ಲಾನ್ ಇಂದ, ಬಿಗ್ ಬಾಸ್ ಒಂದು ಕನ್ಸಂಪ್ಷನ್ ಇಂದ, ಕೇವಲ ಅವರ ಒಂದು ನಾಲೆಡ್ಜ್ ಇಂದ, ಅವರ ಒಂದು ಆಲೋಚನೆಯಿಂದ ಈ ರೀತಿ ಆಗಿತ್ತು ಅಂತ ಖಂಡಿತವಾಗ್ಲು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಬೇರೆ, ಎಂಡಿಂಗ್ ಅಲ್ಲಿ ಕೇಳಿದ್ದೆ ಬೇರೆ. ಏನಕ್ಕಂದ್ರೆ ಬಿಗ್ ಬಾಸ್ ಮೇಲೆ ಓಟ್ ಮುಖಾಂತರ ಹೋದಾಗ ಖಂಡಿತವಾಗ್ಲು ರಿಸಲ್ಟ್ ಕರೆಕ್ಟ್ ಆಗಿ ಬರದೇ ಇಲ್ಲ, ಅವ್ರ ಕಂಫರ್ಟ್ ಜೋನ್ ಯಾರಿರುತ್ತೆ ಅವ್ರ ಕಡೆನೆ ಹೋಗುತ್ತೆ, ಈ ರೀತಿ ಅನಿಸ್ತು. ಮತ್ತೆ ಈ ಎಪಿಸೋಡ್ ನಿಮ್ಗೆ ಹೇಗೆ ಅನಿಸ್ತು, ಪ್ರತಾಪ್ ಅವ್ರಿಗೆ ಟಿಕೆಟ್ ಟು ಫೈನಲ್ ಕೈ ತಪ್ಪಿದ್ದು ಯಾವ ರೀತಿ ಅನಿಸ್ತು ಅಂತ ಇನ್ನು ಇನ್ನೊಂದು ವಿಶೇಷವಾಗಿ ಮೆನ್ಷನ್ ಮಾಡಬೇಕು. ಟಿಕೆಟ್ ಟು ಫೈನಲ್ ಟಿಕೆಟ್ ಗೆದ್ದವರು ಕಪ್ ಗೆಲ್ಲಲ್ಲ ಅಂತ ಒಂದು ರೂಲ್ಸ್ ಇದೆ. ಏನಕ್ಕಂದ್ರೆ ಸೀಸನ್ 6 ಅಲ್ಲಿ ಸೀಸನ್ 7 ಅಲ್ಲಿ ಕಪ್ ಗೆದ್ದಿಲ್ಲ, ಆದ ಕಾರಣ ಇದು ಹಂಗೆ ಆಗುತ್ತೆ ಅಂತ ಕೆಲವರ ಅಭಿಪ್ರಾಯ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸ್ತಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.